ಸರ್ಕಾರಿ ಆಸ್ಪತ್ರೆ ಬಲಪಡಿಸಿ ಖಾಸಗಿ ಆಸ್ಪತ್ರೆಯನ್ನು ನಿಯಂತ್ರಿಸಿ ಎಂಬ ಡಿವೈಎಫ್ಐ ಅಭಿಯಾನದ ಭಾಗವಾಗಿ ತೊಕ್ಕೂಟು ಬಸ್ ನಿಲ್ದಾಣದಲ್ಲಿ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಕೊಡಿ ಮತ್ತು ಎಲ್ಲಾ ಕೊರೋನಾ ಸೋಂಕಿತರಿಗೆ ಉಚಿತ ಗುಣಮಟ್ಟದ ಚಿಕಿತ್ಸೆ ನೀಡಿ ಅಂತ ಆಗ್ರಹಿಸಿ ಪ್ರತಿಭಟನಾ ಸಭೆ ನಡೆಯಿತು। ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಅವರು ಜಿಲ್ಲೆಯ ಆಸ್ಪತ್ರೆಗಳು ಕೊರೋನಾ ಚಿಕಿತ್ಸೆಯ ಹೆಸರಿನಲ್ಲಿ ರೋಗಿಗಳಿಂದ ಲೂಟಿ ಮಾಡುತ್ತಾ ಇದೆ। ಈ ಬಗ್ಗೆ ಧ್ವನಿ ಎತ್ತಬೇಕಿದ್ದ ಜಿಲ್ಲಾಡಳಿತ ಮೌನವಾಗಿದೆ ಅಂತ ಹೇಳಿದರು। ಕೊರೋನಾದ ಹೆಸರಲ್ಲಿ ಇದನ್ನ ದಂಧೆಯನ್ನಾಗಿಸಿ ಕೊರೋನಾವನ್ನೇ ನೆಪವನ್ನಾಗಿಟ್ಟುಕೊಂಡು ಇವತ್ತು ಆರೋಗ್ಯದ ಹೆಸರಲ್ಲಿ ಲೂಟಿ ಮಾಡುವಂತ ಸ್ಥಿತಿಗೆ ಬಂದು ತಲುಪಿದ್ದಾರೆ। ನಮ್ಮ ಕರ್ನಾಟಕ ರಾಜ್ಯದ ವಿಚಾರಣೆಯನ್ನೇ ತೆಗೆದು ನೋಡುವ ಬೇರೆ ಯಾವ ವಿಚಾರಣೆ ಕೂಡ ನಾವು ಮಾತಾಡೋದು ಬೇಡ। ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯ ಕೋವಿಡ್ ಗೆ ಸಂಬಂಧಪಟ್ಟು ತಯಾರಾಗಿದ್ದೀವಿ, ನಾವು ನಿಯಂತ್ರಣ ಮಾಡಲಿಕ್ಕೆ ಅದರ ವಿರುದ್ಧ ಸಮರ ಸಾಧಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಷ್ಟು ಐಸೋಲೇಷನ್ ವಾರ್ಡ್ಗಳನ್ನು 100 ಬೆಡ್ಗಳನ್ನು ರೆಡಿ ಮಾಡಿ ಒಂದು ಬೋರ್ಡ್ ಸಿಕ್ಸಿ ಒಂದಷ್ಟು ವೈದ್ಯರನ್ನು ನೇಮಕ ಮಾಡಿ ಅಷ್ಟೇ ತಯಾರು ಮಾಡಿದ ಅನ್ನೋದನ್ನ ನಾವು ಇವತ್ತು ಕಂಡಿದ್ದೇವೆ। ಈ ಸಂದರ್ಭದಲ್ಲಿ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ಅಧ್ಯಕ್ಷ ಅಶ್ರಫ್ ಕೇಸಿರೋದು, ಜಿಲ್ಲಾ ಮುಖಂಡ ನವೀನ್ ಬುಲ್ಪುಗುಡ್ಡೆ, ಡಿವೈಎಫ್ಐ ಕಾರ್ಯದರ್ಶಿ ಸುನಿಲ್ ದೇವುಲ, ಉಪಾಧ್ಯಕ್ಷರಾದ ರಸಾಕ್ ಮೊಂಟೆಪದವು ಮತ್ತಿತರರು ಉಪಸ್ಥಿತರಿದ್ದರು। ಸಿಗಲೇಬೇಕು